ಇವಾಗ ನಾವು ಬರೀ ಹೋದ ವರ್ಷನೇ ಬರೀ ಚೀನಾದಲ್ಲೇ 2 ಕೋಟಿಗಿಂತ ಜಾಸ್ತಿ ವ್ಯವಹಾರ ಮಾಡಿದ್ದೀವಿ. ಆಮೇಲೆ ಬರೀ ಸೀಡ್ ಅಲ್ಲ, ಪ್ರಾಡಕ್ಟ್ ನಾನು ಹೇಳ್ತಾ ಇರೋದು ಸೀಡ್ ಬೇರೆ, ಸೀಡ್ ಬಿಸ್ನೆಸ್ ಬೇರೆ, ವ್ಯಾಲ್ಯೂ ಆಡಿಟ್ ಮಾಡಿದ್ವಿ. ಆಮೇಲೆ ಇವಾಗ ಬೇರೆ ದೇಶದಲ್ಲಿ ನಾವು ಸಪ್ಲೈ ಮಾಡ್ತೀವಿ, ನಮಗೆ ಬೇರೆ ದೇಶದಲ್ಲಿ ಸಪ್ಲೈ ಮಾಡಾಗ ಈ ಎಂ ಎಸ್ ಎಂ ಇ ಅವರು ನಮಗೆ ಭಾರತ ಆಮೇಲೆ ಸೌತ್ ಆಫ್ರಿಕಾ ಅವ್ರ ನಡುವೆ ಒಂದು ಮಾತುಕತೆಗೆ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅವ್ರಿಗೆ ಏನು ಬೇಕು ನಾವೇನು ಕೊಡಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ವಿ. ಒಂದು ವರ್ಷದಲ್ಲಿ ಏನು ನಾವು ಭಾರತದಲ್ಲಿ ಕೊಡ್ತಾ ಇದೆಯಲ್ಲ ಅದು ಬೇರೆ ದೇಶಕ್ಕೆ ಒಂದು ತಿಂಗಳಿಗೆ ಬೇಕು, ಒಂದು ತಿಂಗಳೇ. ಸೊ ನಾವು ಅದಕ್ಕೆ ಏನು ಮಾಡ್ತಾ ಇದೀವಿ, ಈಗ ಸಪ್ರೇಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮಾಡಿ ಅದನ್ನ ಆ ಫೆಸಿಲಿಟಿ ಮಾಡ್ಕೊಳ್ತಾರೆ. ಸೊ ನೀವು ಒಂದು ಸತಿ ಇದನ್ನ ಶುರು ಮಾಡಿದ್ರೆ ಆಮೇಲೆ ನಿಮ್ಗೆ ಅದರ ಅಡ್ವಾಂಟೇಜಸ್ ತುಂಬಾ ಇದೆ. ನಮ್ಮ ತಾಯಿಗೆ ಅವರಿಗೆ ಆರ್ಥರೈಟಿಸ್ ಇತ್ತು, ರೆಮೊಟಾಯ್ಡ್ ಆರ್ಥರೈಟಿಸ್. ಆಮೇಲೆ ನಾನು ದಿನ ಅವ್ರಿಗೆ ಜಿಯಾ 10 ಗ್ರಾಮ್ ಕೊಡಕ್ ಶುರು ಮಾಡಿದೆ. ಅವ್ರು ಕೊಟ್ಟು ಮೊದಲನೇ ದಿವಸದಿಂದ ಆಮೇಲೆ 3 ತಿಂಗಳು ಆದ್ಮೇಲೆ ಅವ್ರ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿದಾಗ ಅವರಿಗೆ ಕೊಲೆಸ್ಟ್ರಾಲ್ ಆಮೇಲೆ ಶುಗರ್ ಲೆವೆಲ್ ಕಂಟ್ರೋಲ್ ಬಂದಿದೆ. ಅವ್ರು ಏನ್ ತಿಂತಾರೆ ಅಷ್ಟೇ ತಿಂತಾರೆ. ಆಮೇಲೆ ನಮ್ಮ ತಂದೆ ಕೂಡ ಅವ್ರಿಗೆ ನಾನು ಅಕ್ಕಿ ಜೊತೆ 30% ಕಿನ್ವ ಮಿಕ್ಸ್ ಮಾಡಿ ಕೊಡಕ್ಷನ್. ಇವಾಗ ನನ್ನ ಮಗ ಕೂಡ ಅದೇ ಥರ ಮಾಡ್ತಾನೆ. ಇದು ನೀವು ಮಾಡಲೇಬೇಕಾಗಿರೋ ಒಂದು ಅಡ್ಜಸ್ಟ್ಮೆಂಟ್. ಪ್ರಾಡಕ್ಟ್ ಮೇಲೆ ಎಷ್ಟು ಫೋಕಸ್ ಮಾಡ್ತೀರಾ ಅಷ್ಟು ನಿಮಗೆ ಲಾಭ. ರಾ ಮೆಟೀರಿಯಲ್ ಮೇಲೆ ಫೋಕಸ್ ಮಾಡಿ. ಆಮೇಲೆ ಬೆನಿಫಿಟ್ ಹೇಳಿ, ಹೆಲ್ತ್ ಬೆನಿಫಿಟ್ ಹೇಳಿ. ಒಳ್ಳೇದು ಅಲ್ಲ, ಏನಕ್ಕೆ ಒಳ್ಳೇದು, ಹೆಂಗೆ ತಿನ್ಬೇಕು, ದಿನಕ್ಕೆ ಎಷ್ಟು ಸತಿ ತಿನ್ಬೇಕು, ತಿಂದ್ರೆ ಏನಾಗುತ್ತೆ. ಯಾವುದೇ ಪ್ರಾಡಕ್ಟ್ ನೀವು ಕೊಡ್ಬೇಕಂದ್ರೆ ಸರ್ಟಿಫಿಕೇಟ್ ಆಫ್ ಅನಾಲಿಸಿಸ್ ಇರಬೇಕು. ಸರ್ಟಿಫಿಕೇಟ್ ಅನಾಲಿಸಿಸ್ ಅಂದ್ರೆ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್, ಇದರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ಆಮೇಲೆ ವಿಟಮಿನ್ಸ್ ಎಷ್ಟಿದೆ, ಶುಗರ್ ಎಷ್ಟಿದೆ, ಕೊಲೆಸ್ಟ್ರಾಲ್ ಎಷ್ಟಿದೆ. ಆಮೇಲೆ ಎರಡನೇದಾಗಿ ಶೆಲ್ಫ್ ಲೈಫ್ ಅಂತ ಹೇಳ್ತಾರೆ, ಫಿನಿಶ್ಡ್ ಪ್ರಾಡಕ್ಟ್ಗೆ ಇದು 6 ತಿಂಗಳವರೆಗೂ ಇರುತ್ತೆ, 5 ತಿಂಗಳವರೆಗೂ ಇರುತ್ತೆ, 1 ವರ್ಷದವರೆಗೂ ಇರುತ್ತೆ. ಜಿಯಾ ಫಾರ್ ಎಕ್ಸಾಂಪಲ್ 1 ವರ್ಷದವರೆಗೂ ಇರುತ್ತೆ. ಸೊ ಈ ಥರ ನೀವು ಪ್ರಾಡಕ್ಟ್ ಡೆವಲಪ್ ಮಾಡಿದ್ರೆ ನಿಮಗೆ ಭಾರತದಲ್ಲೇ ಅಲ್ಲ, ಇಡೀ ಬೇರೆ ಕಂಟ್ರಿಯಲ್ಲಿ ಕೂಡ ನೀವು ನಿಮ್ಮ ಪ್ರಾಡಕ್ಟ್ ನೀವು ನಮ್ಮ ಕಂಪನಿ ಕೂಡ ಸೇಲ್ ಮಾಡ್ಬೋದು. ನಾವು 2015 ಇದನ್ನು ಶುರು ಮಾಡಿದಾಗ ಆ ರೈತರೆಲ್ಲ ಟೊಬ್ಯಾಕೋ ಬೆಳೀತಾ ಇದ್ರು, 40 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ನಾವು ಯಾವಾಗ ಇದನ್ನ ಶುರು ಮಾಡಿದ್ವಿ, ಟೊಬ್ಯಾಕೋ ಫಾರ್ಮರ್ಸ್ ಕನ್ವರ್ಟೆಡ್ ಇನ್ ಟು ಚಿಯಾ ಕಲ್ಟಿವೇಷನ್ ಫಾರ್ಮರ್ಸ್ ಬೋತ್ ಇನ್ ಹೆಚ್ ಡಿ ಕೋಟೆ ಆಸ್ ವೆಲ್ ಆಸ್ ಇನ್ ಅನಂತ್ಪುರ್. ಅನಂತ್ಪುರಲ್ಲಿ ಕಿಮ್ಮ ಬೆಳೀತಾರೆ. ನೋಡಿ, ಕಿನ್ವಾದಿಂದ ಈ ಎಲ್ಲ ಪ್ರಾಡಕ್ಟ್ಸ್ ಮಾಡಿ. ನಾವು ಈ ರೀಸೆಂಟ್ ಆಗಿ ನೀವೆಲ್ಲ ಈ ನೂಡಲ್ಸ್ ಸಿಗ್ಬೋದು ನೋಡಿರ್ಬೋದು, ಇವಾಗ ಅದನ್ನ ಮೈದಾದಿಂದ ಮಾಡ್ತಾ ಇದ್ರು, ಇವಾಗ ಕಿನ್ವಾದಿಂದ ಮಾಡ್ತಾ ಇದ್ದಾರೆ ಅದನ್ನ, ಬಿಸ್ಕೆಟ್ಸ್ ಇದೆ. ಸೊ ನಾವು ಕೂಡ ನಮಗೆ ಇವಾಗ ರೀಸೆಂಟ್ ಆಗಿ ಈ ಎಂ ಎಸ್ ಎಂ ಇ ಅವ್ರ ಜೊತೆ ಎಲ್ಲ ನಾವು ಸೇರಿದ್ಮೇಲೆ ರೀಸೆಂಟ್ ಆಗಿ ಗವರ್ಮೆಂಟ್ ಆಫ್ ಕರ್ನಾಟಕದವರು ನಮಗೆ 1 ಎಕರೆ ಜಮೀನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಪ್ರೊಡ್ಯೂಸ್ ಮಾಡಿ ಅಂತ. ಅದು ಅರ್ಧ ಬೆಲೆ ಇದೆ. ಚಿಯಾ ನಾವು ಬೆಳೆಯಕ್ಕೆ ಶುರು ಮಾಡಿದಾಗ ಒಮೆಗಾ 3 ಆಮೇಲೆ ಒಮೆಗಾ 3 ಅಂತ ಶುರು ಮಾಡಿದ್ದು. ಇವಾಗ ಇಟ್ ಈಸ್ ದ ಹೈಯೆಸ್ಟ್ ಸೋರ್ಸ್ ಆಫ್ ಆಲ್ ಕಾಸ್ಮೆಟಿಕ್ಸ್. ಎಲ್ಲ ನಿಮ್ಮ ಫೇಶಿಯಲ್ ಆಮೇಲೆ ನಿಮ್ಮ ಕ್ರೀಮ್ಸ್ ಎಲ್ಲದರಲ್ಲೂ ಚಿಯಾ ಆಯಿಲ್ ಯೂಸ್ ಮಾಡೋಕೆ ಶುರು ಮಾಡಿದ್ದಾರೆ. ನಾವು ಕೂಡ ಚಿಯಾ ಆಯಿಲ್ನ ಉತ್ಪತ್ತಿ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಯಾವುದೇ ಒಂದನ್ನು ತಗೊಂಡ್ರು ಕೂಡ ತುಂಬ ಇಂಪಾರ್ಟೆಂಟ್. ನಾವು ಉಂಡೆ ಮಾಡ್ಬೋದು, ಬಿಸ್ಕೆಟ್ ಮಾಡ್ಬೋದು, ಆಮೇಲೆ ಬಾರ್ ಮಾಡ್ಬೋದು, ಆಮೇಲೆ ಸಾಸ್ ಮಾಡ್ಬೋದು, ನೂಡಲ್ಸ್ ಮಾಡ್ಬೋದು. ನಮ್ಮ ಪ್ರಾಡಕ್ಟ್ ಯಾವುದೇ ನಾವು ಮಾಡಿದ್ರು ಕೂಡ ಅದನ್ನ ಅವರು ದಿನ ತಗೋಬೇಕು. ನಮ್ಮ ಹತ್ರ 1 ವಾರದ ಪ್ಯಾಕು, 1-2 ವಾರದ ಪ್ಯಾಕು, 1 ತಿಂಗಳ ಪ್ಯಾಕ್, ಅಲ್ಲಿ ಒಂದು ಆಚೆ ಇಟ್ಟಿದ್ದಾರೆ 30 ದಿವಸದ ಪ್ಯಾಕ್, 100 10 ಗ್ರಾಮ್ ಇಂಟು 30 ದಿವಸ 300 ಗ್ರಾಮ್, ಆ ಥರ ನಾವು ಡಿಸೈನ್ ಮಾಡಿದ್ವಿ. ಸೊ ಇದೆಲ್ಲ ಪ್ರಾಡಕ್ಟ್ ಕೂಡ 1 ದಿವಸಕ್ಕೆ, 1 ವಾರಕ್ಕೆ, 2 ವಾರಕ್ಕೆ, 1 ತಿಂಗಳಿಗೆ ಅಂತ ನಾವು ಡಿಸೈನ್ ಮಾಡಿ
ಇವಾಗ ಮಾಡ್ತಾ ಇದ್ದೀವಿ. ರೀಸೆಂಟ್ ಆಗಿ ನಾವು ದುಬಾಯಲ್ಲಿ ಕೂಡ ಈ ಪ್ರಾಡಕ್ಟ್ನ ಮಾಡ್ತಾ ಇದ್ವಿ. ಇವಾಗ ನಾವು ಸೌತ್ ಆಫ್ರಿಕಾದಲ್ಲಿ ಕೂಡ ಮಾರೋಕ್ಕೆ ಶುರು ಮಾಡಿದ್ವಿ. ಸೊ ನಿಮ್ಮ ನಿಮ್ಮ ಯಾರೇ ನೀವು ಈ ಥರ ಮಾಡ್ಬೇಕಂತಿದ್ರೆ ಅಥವಾ ನೀವೇ ಇದನ್ನ ಮಾಡಿ ಕಳಿಸ್ಬೇಕಂದ್ರೆ ಇದು ಸಾಧ್ಯ ಆಗಿದೆ. ದಪ್ಪ ಇರೋರು ಸಣ್ಣ ಆಗತ್ತೆ, ಇದು ತುಂಬಾ ಒಳ್ಳೆ ಚಿಯಾ ಫಾರ್ ಎಕ್ಸಾಂಪಲ್ ಚಿಯಾ, ಆಮೇಲೆ ಪ್ರೋಟೀನ್ ಫೈಬರ್ ಇರೋ ಎನಿ ಪ್ರಾಡಕ್ಟ್ ಒಳ್ಳೇದು. ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಶುಗರ್ ಇರೋರು ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಸೊ ನಾವೇನು ಮಾಡಿದ್ವಿ, ನಮ್ಮ ಕಂಪ್ನಿ ಪ್ಲಾಂಟ್ ಬೇಸ್ಡ್ ಹೆಲ್ತ್ ಫುಡ್ ಪ್ರಾಡಕ್ಟ್ಸ್ ಅಂತ ನಾವು ಶುರು ಮಾಡಿದಾಗ ನಾವು ಯಾವುದೇ ಡೈರಿ, ನಾನ್ ವೆಜಿಟೇರಿಯನ್ ಇಲ್ದೇನೆ ಮಾಡೋ ಪ್ರಾಡಕ್ಟ್ಸ್ ಇದೆ. ಆಮೇಲೆ ಯಾವುದೇ ಕೈ ಯೂಸ್ ಮಾಡ್ದೇನೆ 100% ಆಟೋಮೇಟೆಡ್ ಪ್ರಾಸೆಸ್ ಅಲ್ಲಿ ನಾವು ಇದನ್ನ ಡೆವಲಪ್ ಮಾಡ್ತೇವೆ. ಸೊ ಚಿಯಾ ಹೇಳಿದ್ರಲ್ಲ ಒಮೆಗಾ 3, ನೀವು ಹೇಗೆ ತಗೊಳ್ತೀರಾ ಅಂದ್ರೆ ದಿನಕ್ಕೆ 10 ಗ್ರಾಮ್ ತಿನ್ಬೇಕು, ಆಮೇಲೆ ಅದನ್ನ ಸೋಸ್ ತಿನ್ಬೇಕು, ಅದು ಒಳ್ಳೇದು. ದಿನಕ್ಕೆ 10 ಗ್ರಾಮ್ ಅದ್ರ ಬಂದು ನೀವು ಮೊದಲೇ ಏನ್ ತಗೊಳ್ತಾ ಇದ್ರೆ ಎಳ್ಳು ಅಥವಾ ಫ್ಲಾಕ್ಸ್ ಸೀಡ್ ಆ ತರದನ್ನ ತಿಂತಾ ಇದ್ವಿ. ಕಿನ್ವಾ ಏನಂದ್ರೆ ರೈಸ್ ಇರುತ್ತಲ್ಲ, ರೈಸ್ ನೀವು ತಿಂದ್ರೆ ಏನಾಗುತ್ತೆ, ನೀವು ಅನ್ನ ಸಾರು, ಉಪ್ಪಿಟ್ಟು, ಪೊಂಗಲ್ಲು ಇದ್ರ ಬದಲು ಕಿನ್ವಾನ ತಗೊಳ್ಬೇಕು. ಅಂದ್ರೆ ಇಲ್ಲ ನಿಮ್ಗೆ ಅದು ತುಂಬಾ ಕಷ್ಟ ಅಂದ್ರೆ 70% ರೈಸು 30% ಮಿಕ್ಸ್ ಮಾಡಿದ್ರೆ ನಿಮಗೆ ಹಸುವಾಗಲ್ಲ. ಹಸುವಾಗಿಲ್ಲ ಅಂದ್ರೆ ನಿಮಗೆ ಜಾಸ್ತಿ ತಿನ್ನೋದಾಗಿಲ್ಲ ಅಂದ್ರೆ ಬಾಡಿ ವೆಯ್ಟ್. ಅವಾಗ ಚಿಯಾ ಇಂದ ಇಟ್ಸ್ ಬೇಸಿಕಲಿ ಒಮೆಗಾ 3 ಫುಡ್ ಫಾರ್ ಬ್ರೈನ್ ಅಂಡ್ ಹಾರ್ಟ್, ಸ್ಕಿನ್ಗೆ ತುಂಬಾ ಒಳ್ಳೇದು. ಯಾವುದು ಚಿಯಾ, ಆಮೇಲೆ ನಿಮಗೆ ಡಯಾಬಿಟೀಸ್, ಆಮೇಲೆ ಬಿ ಪಿ, ಆಮೇಲೆ ಶುಗರ್ ಕಂಟ್ರೋಲ್ ಮಾಡೋದಾದ್ರೆ ನಿಮಗೆ 30% ಆಫ್ ಯುವರ್ ರೆಗ್ಯುಲರ್ ರೈಸ್ ಮಿಕ್ಸ್ ಮಾಡಿ ನೀವು ಅನ್ನ ಜೊತೆ ಮಾಡಿದ್ರೆ ನಿಮಗೆ ಕಂಟ್ರೋಲ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತು ಇದು ಲೈಫ್ ಸ್ಟೈಲ್ ಡಿಸೀಸಸ್ ಅಂತಾರೆ ಇದಕ್ಕೆಲ್ಲ, ಯಾವುದು ಶುಗರು, ಆಮೇಲೆ ಬಿ ಪಿ, ಕೊಲೆಸ್ಟ್ರಾಲ್, ಆಮೇಲೆ ಕೆಲವರಿಗೆ ಮಂಡಿ ಕೀಲು ಅಂತಾರೆ, ಅದು ಆರ್ಥರೈಟಿಸ್ ಬರ್ತಲ್ಲ ಮಾತ್ರ ಇದಕ್ಕೆಲ್ಲ ಒಳ್ಳೆ. ಫಾರ್ಮರ್ಸ್ ಕಡೆಯಿಂದ ನಾವು ಪರ್ಚೇಸ್ ಮಾಡೋದು ಶೇಂಗಾ, ಆಮೇಲೆ ಫ್ಲ್ಯಾಕ್ಸ್ ಸೀಡ್, ಚಿಯಾ, ಕಿನ್ವಾ, ಪಂಪ್ಕಿನ್, ಸನ್ಫ್ಲವರ್, ಆಮೇಲೆ ವಾಟರ್ ಮೆಲನ್ ಸೀಡ್ಸ್ ಇದನ್ನೆಲ್ಲ ಕೊಟ್ಟಿರೋ. ಚಿಯಾ ಇವಾಗ ವೇರಿ ಆಗುತ್ತೆ, ಅದು ಇವಾಗ 230 ರುಪೀಸ್ ಏನೋ ಇಲ್ಲ ಪರ್ ಕೆಜಿ. ಈಗ ನೀವು ತಗೊಂಡ್ರೆ 7 ಇಯರ್ಸ್ ಇಂದ ಮಾಡ್ತೀವಿ. ಈಗ ನಾವೇನ್ ಮಾಡ್ತೀವಿ, ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಈ ಇಷ್ಟು ಟನ್ ಈ ಬೆಲೆಗೆ ಈ ಟೈಮಲ್ಲಿ ಕೊಡ್ಬೇಕು, ಈ ತರ ಪ್ಯಾಕಿಂಗ್ ಅಲ್ಲಿ ಕೊಡ್ಬೇಕು, ಇಷ್ಟು ಕ್ಲೀನಿಂಗ್ ಇರ್ಬೇಕು ಅಷ್ಟೇ. ಅದೆಲ್ಲ ಕಲ್ತ್ಬಿಟ್ವಿ ನಾವು. ಅದೇ ಅಗ್ರಿಮೆಂಟ್ ಮಾಡ್ಕೋಬೇಕು. ಯಾವುದೇ ಮಣ್ಣು ಪೇಸ್ಟ್ ಆಗೋ ತರ ಇರ್ತಲ್ಲ, ಅದ್ರ ಬಿಟ್ಟು ಉಳ್ಕಿದೆಲ್ಲ ಮಣ್ಣಲ್ಲಿ ಬರುತ್ತೆ. ನಾವೆಲ್ಲಾದ್ರೂ ನಡೆಸಿ 5 ರಾಜ್ಯದಲ್ಲಿ ಇದೆಲ್ಲ ಮಾಡಿದ್ದೀವಿ. ಇದು ನನ್ನ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್, ಏನಾರು ಇದ್ರೆ ನಮ್ಗೆ ಫೋನ್ ಮಾಡಿ. 9740-299-02